ಅಥಣಿ ತಾಲೂಕು ಆಸ್ಪತ್ರೆಯ ಹೆರಿಗೆ ವಿಭಾಗದಲ್ಲಿ ಬಡಜನರಿಂದ ಹಣ ಪಡೆಯಲಾಗುತ್ತಿರುವುದನ್ನು ಖಂಡಿಸಿ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿ ಡಾಕ್ಟರ್ ಶರಣಬಸಪ್ಪ ಗಡೇದವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಜೈ ಕರ್ನಾಟಕ ಸಂಘಟನೆಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ವಿಜಯ್ ಪವಾರ್, ಕಳೆದ ಹಲವಾರು ತಿಂಗಳುಗಳಿಂದ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಲು ಹಣ ಪಡೆಯುತ್ತಿರುವ ಗಂಭೀರ ಆರೋಪಗಳು ಕೇಳಿಬಂದರೂ ಕೂಡ ತಪ್ಪಿತಸ್ಥರ ವಿರುದ್ಧ ಯಾವುದೇ ಶಿಸ್ತು ಕ್ರಮ ಜರುಗಿಸಿಲ್ಲ. ಈಗಾಗಲೇ ಎರಡು ಸಲ ಹೆರಿಗೆ ವೇಳೆ ಕಂದಮ್ಮಗಳು ಸಾವನ್ನಪ್ಪಿವೆ. ಹಣ ಕೊಟ್ಟ ಬಡವರು ಆರೋಪಿಸಿದರೂ ಕೂಡ ಮಾನವೀಯತೆ ಮರೆತ ಹಣದಾಹಿಗಳು ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡುತ್ತಾ ಬಡವರ ಜೀವ ಹಿಂಡುವ ಕೆಲಸ ಮುಂದುವರೆಸಿದ್ದು, ಕೂಡಲೇ ಹಣ ಪಡೆದವರಿಂದ ಬಹಿರಂಗ ಕ್ಷಮೆಯಾಚಿಸಿ ಹಣ ಮರಳಿಸುವಂತೆ ಮಾಡಬೇಕು. ಅಷ್ಟೇ ಅಲ್ಲದೆ ಅವರ ವಿರುದ್ಧ ಜಿಲ್ಲಾ ವೈದ್ಯಾಧಿಕಾರಿಗಳು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಮಾತನಾಡಿದ ತಾಲೂಕು ಅಧ್ಯಕ್ಷ ಸುನೀಲ್ ನಾಯಕ್, ಸರ್ಕಾರಿ ಕೆಲಸ ಅಂದರೆ ದೇವರ ಕೆಲಸ, ಅದನ್ನು ಮರೆತು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಂದ ಹಣ ಪಡೆಯುತ್ತಿರುವುದು ಸರಿಯಲ್ಲ. ಈಗಾಗಲೇ ಹಲವಾರು ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ವರದಿ ಪ್ರಕಟವಾದರೂ ಕೂಡ ಇಲ್ಲಿನ ಸಿಬ್ಬಂದಿ ಹಣದಾಹಕ್ಕೆ ಕಡಿವಾಣ ಬಿದ್ದಿಲ್ಲ. ಸಹಜ ಹೆರಿಗೆಗೆ 2-4 ಸಾವಿರ ಮತ್ತು ಸಿಜರ್ ಮಾಡಲು 5-7 ಸಾವಿರ ಹಣ ಪಡೆಯುತ್ತಿರುವ ಗಂಭೀರ ಆರೋಪಗಳು ಕೇಳಿಬಂದಿವೆ. ಇದೇ ರೀತಿ ಮುಂದುವರೆದದ್ದೇ ಆದಲ್ಲಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಜರುಗಿಸಬೇಕು. ಇಲ್ಲದಿದ್ದಲ್ಲಿ ಬುಧವಾರ ದಿನಾಂಕ 25/11/2020 ಆಸ್ಪತ್ರೆಯ ಆವರಣದಲ್ಲಿ ತೀವ್ರ ಸ್ವರೂಪದಿಂದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಮತ್ತು ಈ ಮೂಲಕ FHS ಆಸ್ ಪರ್ ಪಾಟೋಗ್ರಾಮ್ ಪ್ರಕಾರ ಇದರದ್ದು FHS ರಿಡ್ಯೂಸ್ ಆಗಕ್ಕಂತ ತಕ್ಷಣ ಅದನ್ನು ಇಮಿಡಿಯೇಟಾಗಿ ಸಿಜರ್ ತೊಗೊಂಡು ಆ ಸಿಜರ್ ತೊಗೊಂಡಾಗೂ ಸಕಟ್ ಅದು ಅಸ್ಪೆಕ್ಷಿಯಾಗಿ ತೆಗೆದಿದೆ ಅದು ಬೇಬಿ. ನನ್ನ ಅನಿಸಿಕೆ ಪ್ರಕಾರ ಯಾವುದೇ ಥರದ ಡಿಲೇ ಆಗಿಲ್ಲ. ಅದನ್ನು ಆ್ಯಸ್ ಪರ್ ನಾರ್ಮಲ್ ಲೇಬರ್ ಪ್ರಕಾರ ನೋಡುವಷ್ಟು ನೋಡ್ಯಾರ ಪಾಟೋಗ್ರಾಮ್ದಾಗ. ಅದು ಪಾಟೋಗ್ರಾಮ್ ಪ್ರಕಾರ ಹೋದರೆ FHS ಡೌನ್ ಆಗಿದ್ದ ಪ್ರಕಾರ ಅಷ್ಟು ಇಮಿಡಿಯೇಟ್ ತೊಗೊಂಡಾರ. ಅದು ಅಷ್ಟೊತ್ತಿಗೆ ಸ್ಟಿಲ್ ಬರ್ತ್ ಆಗಿದೆ. ಅದು ಎರಡನೇದು ಹೆರಿಗೆ ವಿಭಾಗದಲ್ಲಿ ದುಡ್ಡು ತೊಗೋತೀನಿ ಅಂತೇಳಿ ಎಲ್ಲರೂ ದುಡ್ಡು ತೊಗೋತಾ ಇದ್ದಾರೆ ಅಂತೇಳಿ ಆರೋಪ ಇತ್ತು. ಆರೋಪದ ಬಗ್ಗೆ ನಾನು ವಿಚಾರಿಸಿದಾಗ ಇವಾಗ ಯಾರೂ ನಾವು ದುಡ್ಡು ಪಡಿತಾ ಇಲ್ಲ ಅನ್ನುವಂಥ ಹೇಳಿಕೆ ಹೇಳ್ತಾ ಇದ್ದಾರೆ. ಇವಾಗ ಎಲ್ಲರೂ ಲಿಖಿತ ರೂಪದಲ್ಲೂ ಸಕಟ ಕೊಡ್ತಾ ಇದ್ದಾರೆ. ಅದನ್ನು ನಾನು ಬರೆದುಕೊಂಡು ಅದನ್ನೆಲ್ಲ ಎತ್ಕೊಂಡು ನಾನು ಈ CM ಅವ್ರದ್ದು ಒಂದು ಲಿಖಿತ ಹೇಳಿಕೆಯನ್ನು ತೊಗೊಂಡು ನನ್ನ ಮೇಲಧಿಕಾರಿಗಳಿಗೆ ಕಳಿಸ್ತೀನಿ. ಆ ಮೇಲಧಿಕಾರಿಯಿಂದ ಅವ್ರು ಏನು ಅದಕ್ಕೆ ಡಿಸಿಷನ್ ತೊಗೋತಾರೆ, ಅದಕ್ಕೆ ಏನು ಕಮಿಟಿ ಫಾರ್ಮ್ ಮಾಡಿ ಎನ್ಕ್ವೈರಿ ಮಾಡ್ತಾರೆ, ಅದರ ಪ್ರಕಾರ ಮುಂದಾಕ್ಷ. ಈ ವೇಳೆ ಜೈ ಕರ್ನಾಟಕ ಸಂಘಟನೆಯ ಯುವ ಘಟಕದ ಅಧ್ಯಕ್ಷ ಶೋಯಬ್ ಚೌಧರಿ, ರಿಯಾಜ್ ಬಿರಾದಾರ್, ವಿಜಯ್ ಬಡ್ಚಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.